ಇನ್ನೇನು ಮಾಗ್ತಾ ಇದೆ. ಈಗ ಬೀಜಗಳ ಗಾತ್ರವನ್ನು ನೋಡಿ ತೋರಿಸ್ತೀನಿ. ಕುಸುಮ ತೆಗಿಬಾರ್ದು, ಆದರೂ ರೈತರಿಗೋಸ್ಕರ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿರಿ ಕಾಳುಗಳು ಯಾವ ಥರ ಕಟ್ಟಿದಾವು. ಇದು ನೋಡಿ ನಮ್ಮ ಒಂದು ಕೈಗೆ ಸಿಗೋದಿಲ್ಲಿದೆ. ತೆನೆ ಗಾತ್ರನೂ ಚೆನ್ನಾಗಿ ಬಂದಿದೆ, ಕಾಳನ್ನು ತುಂಬ್ಕೊಂಡಿದ್ದಾವೆ. ಬಡ್ಡಿಗಳು ಗಾತ್ರ ನೋಡಿ, ಬಡ್ಡಿಗಳು ಗಾತ್ರ ನೋಡಿ. ಹೌದ್ರಾ, ಎಷ್ಟು ದಪ್ಪ ಇದೆ, ಹೌದಾ? ನೋಡಿರಿ ಎಷ್ಟು ಹೈಟ್ ಇದೆ, ನನಗಿನ ಮೇಲೆ ಇದೆ, ಇದು ಹೈಟ್ ಇದೆ. ನೋಡಿರಿ ಈ ಥರ ತೆನೆಗಳಿದ್ದಾವೆ. ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿ ಬಂದಿದೆ ತೆನೆಗಳ ಗಾತ್ರ, ಸೈಜು ಎಲ್ಲ ಚೆನ್ನಾಗಿದೆ. ಇನ್ನೇನು ಮಾಗ್ತಾ ಇದೆ. ಈಗ ಬೀಜಗಳ ಗಾತ್ರವನ್ನು ನೋಡಿ ತೋರಿಸ್ತೀನಿ. ಕುಸುಮ ತೆಗಿಬಾರ್ದು, ಆದರೂ ರೈತರಿಗೋಸ್ಕರ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿರಿ ಕಾಳುಗಳು ಯಾವ ಥರ ಕಟ್ಟಿದಾವು. ಎಲ್ಲ ಥರ ಇದೆ, ಚೆನ್ನಾಗಿ ಬಂದಿದೆ ತೆನೆಗಳು. ಎಲ್ಲ ಗಾತ್ರ ಸೈಜು ನೀವು ಯೂಸ್ ಮಾಡಿ. ನಾವು ಮುಂದಿನ ಪೀಳಿಗೆಗೆ ಏನು ಉಳಿಸೋಗೋದು ಬೇಡ, ಒಳ್ಳೆಯ ಭೂಮಿಯನ್ನು ಮಾತ್ರ ಉಳಿಸೋಗೋಣ. ಇದು ನೋಡಿ ಯಾವ ಥರ ತೆನೆ ಇದೆ. ಎಲ್ಲ ಇದೇ ಥರ ಇದೆ ತೆನೆ. ತೆನೆ ಗಾತ್ರ ನಂಗೆ ಇದೆ. ನನ್ನ ಆತ್ಮೀಯ ರೈತ ಬಾಂಧವರೇ, ಇದು ನಮ್ಮ 2 ಎಕರೆ ಹೊಲದಲ್ಲಿ ಸೂರ್ಯಪಾನವನ್ನು ಬಿತ್ತಿದ್ದೇವೆ. ಈಗಾಗಲೇ ಮೊದಲು ಒಂದು ವಿಡಿಯೋ ಹಾಕಿದ್ದೆ. ಇದಕ್ಕೆ ನಾವು ಯಾವುದೇ ಥರ ಹೊರಗಡೆಯಿಂದ DAP, ಯೂರಿಯಾ, ಪೊಟ್ಯಾಶು ಯಾವುದನ್ನು ತಂದಿಲ್ಲ. ನಾವು ಹಾಕಿರೋದು ಮಾತ್ರ ಏಕಮಾತ್ರ ಗೊಬ್ಬರ, ಕೂಬಾ ಸಾಯಿಲ್ ಕಂಡೀಷ್ನರ್ 2 ಚೀಲ ಹಾಕಿದ್ದೀವಿ. ಮತ್ತು 1 ಲೀಟ್ರು ನ್ಯಾಚುರಲ್ ಆರ್ಟಿಕಲ್ಚರು ಮತ್ತು 1/2 ಕೆಜಿ ಗ್ರೋತ್ ಪ್ರಮೋಟ್ರು ಇಷ್ಟನ್ನು ಮಾತ್ರ ಅಪ್ಲೈ ಮಾಡಿದ್ವಿ. ತೆನೆ ಗಾತ್ರ ಈ ಥರ ಬಂದಿದೆ, ಭಾಳ ಚೆನ್ನಾಗಿದೆ. ತುಂಬ ಸಂತೋಷ ಆಗ್ತಾಯಿದೆ. ಯಾವುದೇ ಥರ ಕೀಡೆ ಬಾಧೆಗಳು ಇಲ್ಲ, ರೋಗ ರುಜಿನಗಳು ಇಲ್ಲ. ಫಸ್ಟು ಒಂದು ಸ್ವಲ್ಪ ಜಿಗಿ ಹುಳ, ಕಂದು ಹುಳ ಅಂತ ಇದ್ದು, ಯಾವಾಗ ನ್ಯಾಚುರಲ್ ಆರ್ಟಿಕಲ್ಚರ್ ಅಪ್ಲೈ ಮಾಡಿದ ಮೇಲೆ ಎಲ್ಲ ರೋಗಗಳು ಸತ್ತೋದ್ವು. ಯಾವುದೇ ಕೀಡೆಗಳ ಬಾಧೆ ಇಲ್ಲ. ಈ ಕೂಬಾ ಸಾಯಿಲ್ ತುಂಬ ಚೆನ್ನಾಗಿದೆ. ನೀವು ಇದನ್ನು ಅಪ್ಲೈ ಮಾಡಿ ಒಳ್ಳೆಯ ಇಳುವರಿ ತಗೋಬೇಕಂತಂದು ಹೇಳ್ತೀವಿ. ಇದು ನಮ್ಮ ಹೊಲದಲ್ಲಿ ಯಾವುದೇ ಥರ ರೋಗಗಳಿಗೆ ಆಸ್ಪದ ಇಲ್ಲದಂಗೆ ಆಗೈತಿ. ಇಲ್ಲಿ ನೋಡಿ ಯಾವ ಥರ ಇದೆ, ಕಬ್ಬು ಬಂದಂಗೆ ಬಂದಿದೆ ನೋಡಿ, ಹೌದಾ? ಈ ಥರ ತೆನೆ ಬಿಟ್ಟಿದೆ, ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿದೆ ಯಾವ ಥರ ಇದೆ. ತುಂಬ ಚೆನ್ನಾಗಿ ಬಂದಿದೆ. ತೆನೆ ಗಾತ್ರನೂ ಚೆನ್ನಾಗಿ ಬಂದಿದೆ, ಕಾಳನ್ನು ತುಂಬ್ಕೊಂಡಿದ್ದಾವೆ. ಬಡ್ಡಿಗಳು ಗಾತ್ರ ನೋಡಿ, ಬಡ್ಡಿಗಳು ಗಾತ್ರ ನೋಡಿ. ಹೌದ್ರಾ, ಎಷ್ಟು ದಪ್ಪ ಇದೆ, ಹೌದಾ? ಈ ಕೂಬಾ ಸಾಯಿಲ್ನಲ್ಲಿ ವಿಶೇಷವಾದ 13 ಥರ ನ್ಯೂಟ್ರಿಯೆಂಟ್ಸ್ಗಳು ಇದ್ದಾವೆ. ಇದು ನೋಡಿ ನಮ್ಮ ಒಂದು ಕೈಗೆ ಸಿಗೋದಿಲ್ಲಿದೆ. ನಮ್ಮ ಒಂದು ಕೈಗೆ ಸಿಗೋದಿಲ್ಲ. ಇದು ಅಷ್ಟು ಚೆನ್ನಾಗಿ ಬಂದಿದೆ. ಎಲ್ಲ ಗಿಡಗಳು ಆ ಥರನೇ ಇದ್ದಾವೆ ನೋಡಿರಿ. ಎಲೆಗಳ ಗಾತ್ರ ನೋಡಿ, ತೆನಿ ಸೈಜ್ ನೋಡಿ, ಭಾಳ ಚೆನ್ನಾಗಿ ಬಂದಿದೆ. ಇದಕ್ಕೆ ಯಾವುದೇ ಥರ DAP ಅವರು ಯಾವುದನ್ನು ಯೂಸ್ ಮಾಡಿಲ್ಲ, ಬರೀ ಕೂಬಾ ಸಾಯಿಲ್ ಕಂಡೀಷ್ನರ್ ಮಾತ್ರ ಅಪ್ಲೈ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಇಳುವರಿ ಬಂದಿದೆ. ಇಲ್ಲಿ ನೋಡಿ ತೆನೆಗಳ ಗಾತ್ರ ನೋಡಿ, ತೆನೆಗಳ ಗಾತ್ರ ಚೆನ್ನಾಗಿದೆ, ಭಾಳ ಚೆನ್ನಾಗಿ ಬಂದಿದೆ. ನೋಡಿರಿ ಎಷ್ಟು ಹೈಟ್ ಇದೆ, ನನಗಿನ ಮೇಲೆ ಇದೆ ಹೈಟ್ ಇದೆ. ಎಲ್ಲವೂ ಹಂಗೆ ಇದ್ದಾವೆ ಗಿಡಗಳು, ಹೌದಾ? ನಮಗಿನ ಹೈಟ್ನಲ್ಲೇ ಇದ್ದಾವೆ ಗಿಡಗಳು. ಚೆನ್ನಾಗಿ ಬಂದಿದೆ, ಇಳುವರಿ ಚೆನ್ನಾಗಿದೆ. ನಮ್ಮ ಹೊಲಗಳನ್ನು ಭಾಳ ಮೃದು ಮಾಡೈತಿದು ಗೊಬ್ಬರ, ಭಾಳ ಚೆನ್ನಾಗಿದೆ. ನೀವು ಅಪ್ಲೈ ಮಾಡಿ ವಿಷಮುಕ್ತ ಆಹಾರವನ್ನು ಜಗತ್ತಿಗೆ ಕೊಡೋಣ. ಅದರಲ್ಲಿ ನಮ್ಮ ಪಾತ್ರನೂ ಇರಬೇಕು. ವಿಷಮುಕ್ತ ಆಹಾರವನ್ನು ನಿರ್ಮೂಲನೆ ಮಾಡಲಿಕ್ಕೆ ಈ ಒಂದು ಕೂಬಾ ಸಾಯಿಲ್ ಕಂಡೀಷ್ನರ್ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ನೋಡಿ ಯಾವ ಥರ ಇದೆ ತೆನೆಗಳ ಗಾತ್ರ, ಸೈಜು ಎಲ್ಲ ತೆನೆ ನೋಡಿದೆ. ಬೀಜಗಳ ಗಾತ್ರ ಹೆಂಗಿದೆ, ಅವು ಗಾತ್ರ ನೋಡಿ, ಬೀಜಗಳ ಗಾತ್ರ, ತೆನೆ ಸೈಜು. I love you ಕೂಬಾ ಸಾಯಿಲ್, I love you ಕೂಬಾ ಸಾಯಿಲ್. ಇದು ಒಂದು 2 ಎಕರೆ ಸೂರ್ಯಪಾನ ಮಾಡಿದ್ವಿ, ಬೇರೆ ಪ್ಲಾಟ್ ಇದು. ಇದು DAP ಯೂರಿಯಾ ರಾಸಾಯನಿಕಗಳನ್ನು ಹಾಕಿ ಬಿತ್ತಿದ್ದೇವೆ, ಆದರೂ ಅಂಥ ಏನು ಇಳುವರಿ ಇಲ್ಲ. ಒಳಕ್ಕೆ ಹೋಗೋದಾಗಿತ್ತು, ನೀರು ಕಟ್ಟಿದ್ದೇವೆ ಇವತ್ತು. ಇದು ಏನು ಅಂತ ಇಳುವರಿ ಬಂದಿಲ್ಲ ನಮಗೆ. ಕೂಬಾ ಸಾಯಿಲು ಗೊಬ್ಬರ ಭಾಳ ಚೆನ್ನಾಗಿದೆ. ರೈತರು ನೀವು ಭಾಳ ಮಾಡಬೇಡ್ರಿ, 1-2 ಎಕರೆಗೆ ಕೂಬಾ ಸಾಯಿಲ್ ಯೂಸ್ ಮಾಡಿರಿ. ಅದ್ರ ಬಗ್ಗೆ ನೀವು ಸಂಪೂರ್ಣವಾದ ಮನವರಿಕೆ ಆದಮೇಲೆ ನೀವೆಲ್ಲ ಮಾಡ್ಬೋದು. ಧನ್ಯವಾದಗಳು. ಆತ್ಮೀಯ ನನ್ನ ರೈತ ಬಾಂಧವರೇ, ರೈತ ಮಿತ್ರರೇ, ವಿಜಯನಗರ ಜಿಲ್ಲಾ ಕೊಟ್ಟೂರು ತಾಲೂಕು ಕೊಟ್ಟೂರು ಗ್ರಾಮದಿಂದ ಬಸವರಾಜ್ ರಾಮ್ಪುರ್ ಅಂತಂದೇಳಿ ಮಾತಾಡ್ತಾ ಇದ್ದೀನಿ. ಇವತ್ತಿನ ನಮ್ಮ ಹೊಲಕ್ಕೆ ಬಂದಿದ್ದೀವಿ. 2 ಎಕರೆ ಹೊಲ ಇದೆ ಇದು. ಇದರಲ್ಲಿ ಸೂರ್ಯಪಾನವನ್ನು ಬಿತ್ತಿದ್ದೇವೆ. ಇದಕ್ಕೆ ನಾವು ಯಾವುದೇ ಥರ DAP ಯೂರಿಯಾ ಪೊಟ್ಯಾಷ್ ಆಗಲಿ ಯಾವುದೇ ಪೋಷಕಾಂಶಗಳು ಹೊರಗಡೆಯಿಂದ ತಂದು ಯಾವುದನ್ನು ಹಾಕಿಲ್ಲ. ನಾವು ಹಾಕಿರೋದು ಏಕಮಾತ್ರ ಗೊಬ್ಬರ, ಅದು ಕೂಬಾ ಸಾಯಿಲ್. ಈ ಕೂಬಾ ಸಾಯಿಲಿಂದ ಎಲೆಗಳ ಗಾತ್ರವನ್ನು ನೋಡ್ರಿ ಯಾವ ಥರ ಇದೆ. ಇಷ್ಟು ಚೆಂದಾಗಿ ಬಂದಿದೆ. ಈ ಒಂದು ಕೂಬಾ ಸಾಯಿಲ್ನಲ್ಲಿ ಅನೇಕ 16 ಪ್ರಕಾರದ ಪೋಷಕಾಂಶಗಳು ಇದ್ದಾವೆ. ಅವು ಯಾವುವು ಅಂತಂದು ಹೇಳಿದರೆ, ಈ ಪೋಷಕಾಂಶದಲ್ಲಿ ಬೆಳೆಯಲ್ಲಿ ಪೋಷಕಾಂಶಗಳನ್ನು 4 ವರ್ಗಗಳಾಗಿ ನಾವು ಮಾಡ್ತೀವಿ. ಫಸ್ಟ್ನೇದು ಬಂದು ಪ್ರಧಾನ ಪೋಷಕಾಂಶಗಳು, 2ನೇದು ಬಂದು ಲಘು ಪೋಷಕಾಂಶಗಳು, 3ನೇದು ಸೂಕ್ಷ್ಮ ಪೋಷಕಾಂಶಗಳು, ಇನ್ನು ಒಂದು ರಚನಾತ್ಮಕ ಪೋಷಕಾಂಶಗಳು. ಈ ಒಂದು ಕೂಬಾ ಸಾಯಿಲ್ನಲ್ಲಿ ಈ ಎಲ್ಲ ಒಂದು ಕಂಟೆಂಟ್ಗಳು ಇದಾವೆ. ಒಳ್ಳೆ ಇಳುವರಿ ಬಂದಿದೆ, ಚೆನ್ನಾಗಿ ಬಂದಿದೆ. ಪ್ರಧಾನ ಪೋಷಕಾಂಶಗಳು ಅಂತಂದೇಳಿದರೆ NPK ಅಂತಂದು ಹೇಳ್ತೀವಲ್ಲ, ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಇವು ಇರ್ತವೆ. ಸುಣ್ಣ, ಮ್ಯಾಗ್ನೀಷಿಯಂ, ಗಂಧಕ ಇವು ಲಘು ಪೋಷಕಾಂಶಗಳು ಇವು ಇರ್ತವೆ. ಇನ್ನು ಸೂಕ್ಷ್ಮ ಪೋಷಕಾಂಶಗಳು ಅಂತಂದು ಹೇಳಿದರೆ ಕಬ್ಬಿಣ, ಸತು, ಮ್ಯಾಂಗನೀಸ್, ಬೋರಾನ್, ಕ್ಲೋರಾನ್, ತಾಮ್ರ ಈ ಥರ ಪೋಷಕಾಂಶಗಳು ಈ ಒಂದು ಕೂಬಾ ಸಾಯಿಲಲ್ಲಿ ಸಿಗುತ್ತೆ. ನಾವು 2 ಎಕರೆಗೆ 2 ಚೀಲವನ್ನು ಮಾತ್ರ ಕೂಬಾ ಸಾಯಿಲ್ ಕಂಡೀಷನರ್ ಹಾಕಿದ್ದೇವೆ. ಒಂದು 1/2 ಕೆಜಿ ಗ್ರೋತ್ ಪ್ರಮೋಟ್ರು, 1 ಲೀಟ್ರು ನ್ಯಾಚುರಲ್ ಆರ್ಟಿಕಲ್ಚರ್. ಈ ನ್ಯಾಚುರಲ್ ಆರ್ಟಿಕಲ್ಚರ್ ಏನಿದೆಯಲ್ಲ ಇದು ಒಂದು ಎಲ್ಲ ಬೆಳೆಗೆ ಆಗಿರ್ಬೋದು, ಸೂರ್ಯಕಾಂತಿ ಆಗಿರ್ಬೋದು, ರಾಗಿ ಆಗಿರ್ಬೋದು, ಮೆಕ್ಕೆಜೋಳ ಆಗಿರ್ಬೋದು, ಯಾವುದೇ ಬೆಳೆಯಲ್ಲಿ ಚುಕ್ಕೆ ರೋಗಗಳಾಗಿರ್ಬೋದು, ಈ ಡ್ರಿಪ್ಸ್ ಅಂತ ಹೇಳ್ತೀವಲ್ಲ ಕೀಟಾಣುಗಳು. ಆಮೇಲೆ ನೋಡಿ ಎಲ್ಲೆಲ್ಲಿ ಒಂದು ಎಲೆ ಚುಕ್ಕೆ ರೋಗಗಳಿಲ್ಲ, ಯಾವುದೂ ಇಲ್ಲ, ಇಷ್ಟು ಚೆನ್ನಾಗಿ ಬಂದಿದೆ ಬೆಳೆ, ಭಾಳ ಉತ್ತಮವಾಗಿದೆ ಈ ಕೂಬಾ ಸಾಯಿಲ್ ಕಂಪ್ನಿದು. ಆದ್ದರಿಂದ ರೈತ ಬಾಂಧವರು ಬೇರೆ ಬೇರೆ DAP ಅದು ಇದು ಅಂತಂದು ಹೇಳಿ ಎಲ್ಲ ದುಡ್ಡು ಖರ್ಚು ಮಾಡಿ ಇದು ಮಾಡೋ ಬದಲ ಈ ಒಂದು ಕೂಬಾ ಸಾಯಿಲನ್ನು ಹಾಕಿದರೆ ಬೆಳೆನೂ ಚೆನ್ನಾಗಿರ್ತತಿ, ಭೂಮಿನೂ ಚೆನ್ನಾಗಿರ್ತತಿ. ನಾವು ಮುಂದಿನ ಪೀಳಿಗೆಗೆ ನಾವು ಏನು ಬಿಟ್ಟು ಹೋಗೋದು ಬೇಡ, ಒಳ್ಳೆ ಫಲವತ್ತಾದ ಭೂಮಿಯನ್ನು ನಾವು ಬಿಟ್ಟು ಹೋಗ್ಬೇಕು ನಮ್ಮ ಮಕ್ಕಳಿಗೆ. ವಿಷಪೂರಿತ ಆಹಾರ ತಿಂದು ತಿಂದು ಮನುಷ್ಯನ ಒಂದು ಆಯುಸ್ಸು 60ಕ್ಕೆ ಬಂದು ನಿಂತಿದೆ ಇವತ್ತು. ನಮ್ಮ ಪೂರ್ವಿಕರೆಲ್ಲರೂ 100-110 ವರ್ಷ ಬಾಳ್ತಿದ್ರು. ಯಾಕಂತಂದು ಹೇಳಿದರೆ ಅವರು ತಿಂತ ಇರೋ ಆಹಾರದಲ್ಲಿ ಸತ್ವಾಂಶಗಳು ಇರ್ತಿದ್ವು. ಇವತ್ತು ನಮ್ಮ ಆಹಾರದಲ್ಲಿ ಯಾವುದೇ ಸತ್ವಾಂಶಗಳು ಏನು ಉಳಿದಿಲ್ಲ, ಎಲ್ಲ ಕೆಮಿಕಲ್ 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 ಹಾಕಿ ನಮ್ಮ ದೇಹವನ್ನು ಸುಡ್ತಾ ಇದ್ದೀವಿ. ಆದ್ದರಿಂದ ರೈತ ಬಾಂಧವರೇ, ನನ್ನ ಒಂದು ಅನುಭವದ ಮಾತು ಹೇಳ್ಬೇಕಂತ ಹೇಳಿದರೆ ಈ ಕೂಬಾ ಸಾಯಿಲಲ್ಲಿ ನಾನು ಏನು ಹೇಳಿದ್ನಲ್ಲ 16 ಪೋಷಕಾಂಶಗಳಲ್ಲಿ 13 ಪೋಷಕಾಂಶಗಳು 13 ಪೋಷಕಾಂಶಗಳು ಸಿಗ್ತವೆ. ಇನ್ನು 3 ಪೋಷಕಾಂಶಗಳು ಯಾವಂದರೆ ಜಲಜನಕ, ಆಮ್ಲಜನಕ ಮತ್ತು ಇಂಗಾಲದ ಡೈಆಕ್ಸೈಡ್. ಇವು ನಮಗೆ ಭೂಮಿಯಿಂದ, ನೀರಿನಿಂದ, ಗಾಳಿಯಿಂದ ಸಿಗ್ತವೆ. ಹಿಂಗಾಗಿ ಈ ಒಂದು ಕೂಬಾ ಸಾಯಿಲ್ ಕಂಡೀಷನ್ನ ತಮ್ಮ ಹೊಲಗಳಿಗೆ ಹಾಕ್ಕೊಳ್ರಿ, ಚೆನ್ನಾಗಿದೆ. ಈಗ ಇದು ದರದಲ್ಲಿ ಕಡಿಮೆ ಇದೆ, ಉತ್ತಮವಾದ ಬೆಳೆನೂ ಬಂದಿದೆ, ಯಾವುದೇ ಎಲೆ ಚುಕ್ಕಿ ರೋಗ ಇಲ್ಲ, ಯಾವುದು ಡ್ರಿಪ್ಸು, ಮೈಟ್ಸು, ಕರೆ ಹುಳ, ಜಿಗಿ ಹುಳ ಯಾವುದು ಅಂಥದ್ದಿಲ್ಲ. ಆದ್ದರಿಂದ ರೈತ ಬಾಂಧವರು ಈ ಕೂಬಾ ಸಾಯಿಲನ್ನು ಬಳಸಿ ಸಾವಯವ ಕೃಷಿಯನ್ನಾಗಿ ನಮ್ಮ ಭೂಮಿಯನ್ನು ಮಾಡಿಕೊಳ್ಳೋಣ. ಭೂಮಿ ಇದಕ್ಕೆ ಎಷ್ಟು ಮೃದುವಾಗ್ತವೆ ಅಂತಂದು ಹೇಳಿದರೆ ನೀವು ಕೈಲೇ ಬಗ್ಗಿಬೋದು, ಅಷ್ಟು ಮೃದು ಇದೆ ಭೂಮಿ. ಆಮೇಲೆ ಯಾವುದೇ ಥರ ರೋಗಗಳು ಇಲ್ಲ. ಈ ಒಂದು ನ್ಯಾಚುರಲ್ ಆರ್ಟಿಕಲ್ಚರ್ ಏನಿದೆಯಲ್ಲ ಅದು ಒಂದು ಉತ್ತಮವಾದ ಆಯಿಲ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಸಂತೋಷ ಆಗ್ತಾಯಿದೆ ಸರ್.